ಎಲ್ಲೆಲ್ಲೂ ಹಬ್ಬದ ವಾತಾವರಣ, ಇಡೀ ದೇವಾಲಯ ವಿದ್ಯುತ್ ದೀಪಾಲಂಕಾರ, ಮಕ್ಕಳು ಮಹಿಳೆಯರು ಪುರುಷರ ಮುಖದಲ್ಲಿ ಮಂದಹಾಸ, ಇಡೀ ಊರಿನ ತುಂಬ ಸಂಭ್ರಮ. ಒಂದು ಕಡೆ ದೇವರನ್ನ ನೋಡಲು ಜನರ ನೂಕುನುಗ್ಗಲು, ಇನ್ನೊಂದೆಡೆ ಅಂಟಿಕೆ ಪಿಂಟಿಕೆ ಕಲಾವಿದರ ಹಾಡನ್ನು ಕೇಳಲು ನಾ ಮುಂದು ತಾ ಮುಂದು ಅಂತ ನೋಡ್ತಾ ಇರುವ ಜನರು. ಹೌದು, ಇದು ಎಲ್ಲಿ ಅಂತೀರಾ? ಐನೂರು ಸಮೀಪದ ಮಲೆಶಂಕರ ದೇವಸ್ಥಾನದಲ್ಲಿ ಕಾರ್ತಿಕ ಮಹೋತ್ಸವದ ಪ್ರಯುಕ್ತ ದೇವರಿಗೆ ವಿಶೇಷ ಪೂಜೆ ಹಾಗೂ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಊರಿನ ಜನರು ಅಂಟಿಕೆ ಪಿಂಟಿಕೆ ಕಲಾವಿದರ ಜೊತೆ ಹಾಡು ಹೇಳಿ ಬಂದಂತಹ ಭಕ್ತರನ್ನ ರಂಜಿಸಿದ್ರು. ನಾವು ಮಲೆಶಂಕರ ಮತ್ತು ಮಂಜರಿಕೊಪ್ಪ ಗ್ರಾಮಸ್ಥರು ಪ್ರತಿ ವರ್ಷ ಬಲೀಂದ್ರ ಪೂಜೆ ದಿನ, ಗೋಪೂಜೆ ದಿನ ಮಲೆಶಂಕರ ಸ್ವಾಮಿಯ ಜ್ಯೋತಿಯನ್ನು ತೆಗೆದುಕೊಂಡು ಹೋಗಿ ಮಲೆಶಂಕರ ಮತ್ತು ಮಂಜರಿಕೊಪ್ಪ ಗ್ರಾಮದಲ್ಲಿ ಮೂರು ದಿನ ಸತತವಾಗಿ ಪ್ರತಿ ರಾತ್ರಿ ಎಲ್ಲ ಗ್ರಾಮಸ್ಥರು ಹೋಗಿ ಅಂಟಿಕೆ ಪಿಂಟಿಕೆ ಕಾರ್ಯಕ್ರಮವನ್ನು ನೆರವೇರಿಸ್ತೀವಿ. ಇದು 34ನೇ ವರ್ಷದ ದೀಪೋತ್ಸವ ಇದು, ಮಲೆಶಂಕರ ಮತ್ತು ಮಂಜರಿಕೊಪ್ಪ ಸೇರಿ. ಇದು ಇವತ್ತು ಬೆಳಗ್ಗೆಯಿಂದನೂ ಊರಿನ ಹೆಣ್ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಸೇರಿ ಮನೆ ರಂಗೋಲಿ ಹಾಕಿ ಬಳಿದು ರಂಗೋಲಿ ಹಾಕಿ ದೀಪಗಳನ್ನೆಲ್ಲ ತೊಡೆದು ಮನೆಯಲ್ಲಿ ಹೆಂಗೆ ನಾವು ಹಬ್ಬ ರೆಡಿ ಮಾಡ್ತೀವೋ ಅದಕ್ಕಿದ್ದನ್ನು ಜೋರಾಗಿ ಮಾಡ್ತಾ ಇರ್ತೀವಿ. ಈ ಹಬ್ಬ ನೋಡ್ಲಿಕ್ಕೆ ಒಂಥರ ಏನೋ ಖುಷಿ ಇರುತ್ತೆ. ಅಂಟಿಗೆ ಪಿಂಟಿಗೆ ಮಾಡ್ತಿದ್ದಾರೆ ದೀಪಾವಳಿ ಹಬ್ಬದಲ್ಲಿ, ಅಂಟಿಗೆ ಪಿಂಟಿಗೆ ಮಾಡ್ತಾರೆ. ಆಮೇಲೆ ಅದೇ ಇದರಲ್ಲೇ ಬಂದು ಬಂದು ಎಲ್ಲದನ್ನು ಸೇರಿಸಿ ಎರಡು ಊರಿನ ಮುಖಂಡರು ಸೇರಿ ಹೆಂಗೆ ಒಟ್ಟಿಗೆ ಹಬ್ಬ ಮಾಡ್ತಿದ್ದಾರೆ.